ಬಯಲ್ ಟಿವಿಗೆ ಸ್ವಾಗತ. ಇದು ದಮನಿತರ ಧ್ವನಿ. ಆಳಂದ ಹಾಗೂ ಮಾದನಿಪ್ರಗ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ರೈತರ ವಿದ್ಯುತ್ ಪೂರೈಕೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ. ತಾಲೂಕಿನ ವಿವಿಧ ಗ್ರಾಮಗಳ ರೈತರು ಎಪಿಎಂಸಿ ಮಾರುಕಟ್ಟೆಯಿಂದ ಹೊರಟು ಬಸ್ ನಿಲ್ದಾಣ, ರಜೂರಿ ರೋಡ್, ಸಿದ್ಧಾರ್ಥ ಚೌಕ್ ಮೂಲಕ ಜೆಸ್ಕಾಂ ಕಚೇರಿವರೆಗೂ ಬೃಹತ್ ಪಾದಯಾತ್ರೆ ಮುಖಾಂತರ ಪ್ರತಿಭಟನೆ ನಡೆಸಿದರು. ನಂತರ ಮಾತನಾಡಿದ ಕೆಎಂಎಫ್ ಅಧ್ಯಕ್ಷ ಆರ್ ಕೆ ಪಾಟೀಲ್, ಈ ವರ್ಷ ಅತಿವೃಷ್ಟಿಯಿಂದಾಗಿ ರೈತರು ಬೆಳೆದ ಬೆಳೆಗಳು ಹಾನಿಯಾಗಿರುವುದರಿಂದ ರೈತ ಕಂಗಾಲಾಗಿದ್ದಾನೆ. ಸತತ ಸಂಕಷ್ಟದಿಂದ ತತ್ತರಿಸಿ ಹೋಗಿರುವ ರೈತರ ಸಮಸ್ಯೆಗೆ ಸರ್ಕಾರ ಯಾವುದೇ ರೀತಿ ಸ್ಪಂದಿಸುತ್ತಿಲ್ಲ. ಅದಕ್ಕೆ ರೈತ ಕೃಷಿ ಕಾಯಕದಿಂದ ಮುಕ್ತಿ ಹೊಂದುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂಗಾರು ಬೆಳೆಗಳಾದ ಉದ್ದು, ಹೆಸರು, ಸೋಯಾಬೀನ್ ಸಂಪೂರ್ಣ ನೆಲಕ್ಕೆ ಉರುಳಿದ್ದು ಸಾವಿರಾರು ರೂಪಾಯಿ ಖರ್ಚು ಮಾಡಿರುವ ರೈತರಿಗೆ ಸಮರ್ಪಕ ಪರಿಹಾರ ಸಿಗುತ್ತಿಲ್ಲ. ತಾಲೂಕಿನಲ್ಲಿ ಸಣ್ಣ ಸಣ್ಣ ಭೂ ಹಿಡುವಳಿದಾರರು ಹೆಚ್ಚಾಗಿರುವುದರಿಂದ ಹಲವು ರೈತರು ಒಣ ಬೇಸಾಯ, ಬಾವಿ, ಕೊಳವೆ, ಹಳ್ಳ ಮೂಲಕ ತೊಗರಿ, ಕಬ್ಬು, ತರಕಾರಿ ಹಾಗೂ ಹಿಂಗಾರು ಬೆಳೆಗಳಾದ ಜೋಳ, ಗೋಧಿ, ಕಡಲೆ, ಕುಸುಬಿ ನೀರು ಕೊಡುವುದು ಸಾಮಾನ್ಯವಾಗಿದೆ. ನೀರಾವರಿ ಬೆಳೆಗಳು ಬೆಳೆಯುವಲ್ಲಿ ಜೆಸ್ಕಾಂ ಇಲಾಖೆ ನಿರ್ಲಕ್ಷ್ಯದಿಂದ ರೈತರಿಗೆ ವಿದ್ಯುತ್ ಸಮರ್ಪಕವಾಗಿ ಪೂರೈಕೆ ಆಗುತ್ತಿಲ್ಲ. ವಿದ್ಯುತ್ ಪೂರೈಕೆಯಲ್ಲಿ ಮಲತಾಯಿ ಧೋರಣೆ ತೋರಿಸುತ್ತಿರುವ ಜೆಸ್ಕಾಂ, ಹೀಗಾಗಿ ನಿರಂತರವಾಗಿ ವಿದ್ಯುತ್ ಅಭಾವದಿಂದ ರೈತರು ವರ್ಷವಿಡೀ ಕಷ್ಟಪಡುತ್ತಿದ್ದಾರೆ. ಜೆಸ್ಕಾಂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸರಿಯಾಗಿ ಸ್ಪಂದಿಸದ ಕಾರಣದಿಂದ ಹಲವಾರು ರೈತರ ಮೇಲೆ ಇಳುವರಿ ಹೊಡೆತ ಬಿದ್ದಿದೆ. ಬೆಳೆದ ಬೆಳೆಗೆ ಸರಿಯಾಗಿ ಕೈ ಸೇರುತ್ತಿಲ್ಲವಾದ್ದರಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರ ಹೊಲದಲ್ಲಿ ವಿದ್ಯುತ್ ಪ್ರವರ್ತಕಗಳು ಟಿಸಿ ನಿರಂತರವಾಗಿ ಸುಟ್ಟು ಹೋಗುವುದು ಸಾಮಾನ್ಯವಾಗಿದೆ. ಈ ರೀತಿ ಸಮಸ್ಯೆಗಳು ಆಗದಂತೆ ರೈತರಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಲು ತಿಳಿಸಲಾಯಿತು. ರೈತರ ವಿದ್ಯುತ್ ಸಮಸ್ಯೆ ಒಂದು ವಾರದೊಳಗೆ ಸ್ಪಂದಿಸದೆ ಹೋದಲ್ಲಿ ಮುಂಬರುವ ದಿನಗಳಲ್ಲಿ ಕಲಬುರಗಿ ಜಿಲ್ಲಾ ಜೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಮತ್ತು ಧರಣಿ ಸತ್ಯಾಗ್ರಹ ಮುಂದುವರಿಸುತ್ತೇವೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಿದ್ದಾರಂಪೇಟೆ ಹೇಳಿದರು. ವರದಿ ಈರಯ್ಯ ಹಿರೇಮಠ್, ಬಯಲು ಟಿವಿ, ಅಳಂ. ರೈತರಿಗೆ ದಯವಿಟ್ಟು ನೀವು ಬಹಳ ಎಲ್ಲರೂ ನಾವು ರೈತರು ವಿಚಾರ ಮಾಡ್ಬೇಕಾಗಿಲ್ಲ. ಬ್ಯಾಂಕಿನಾಗ ಹೋದ್ರು ನಮಗ್ ಕಿಮ್ಮತ್ ಕೊಡಲ್ಲ, ಜೆಸ್ಕಾಂ ಆಫೀಸ್ ಹೋದ್ರು ನಮಗ್ ಕಿಮ್ಮತ್ ಕೊಡಲ್ಲ, ಯಾರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೋದ್ರು ನಮಗ್ ಕಿಮ್ಮತ್ ಸಿಗಲ್ಲ. ಆದ್ರ ಬೆಳೆದ ರೈತ ಬೆಳೆದ ಅನ್ನ ಆದ್ರೂ ಸಿಗ್ತಿರಲ್ಲಪ್ಪ, ಅದಕ್ಕಾದ್ರೂ ಸ್ವಲ್ಪ ನಮ್ಗೆ ಬೆಲೆ ಕೊಡಿ, ಅದಕ್ಕಾದ್ರೂ ನಮಗ್ ಬೆಲೆ ಕೊಡಿ. ಸ್ವಲ್ಪ ನೀವು ತಿಳ್ಕೊಂಡು ನೀವು ಏನಾದ್ರೂ ಇಮಿಡಿಯೇಟ್ ಆಕ್ಷನ್ ತೊಗೊಂಡ್ರೆ ಸರಿಯಲ್ಲ. ಈಗ ನಾನೇನೋ ಬರೀ ಭಾಷಣ ಮಾಡಿ ಹೋಗೋವನಲ್ಲ, ಒಂದು ವಾರದ ಒಳಗಾಗಿ. ಕಾರಣಪ್ಪ ಏನಂತಂದ್ರೆ, ರೈತರಿಗೆ ಸರಿಯಾಗಿ 7 ಗಂಟೆಗಳವರೆಗೂ ಕೊಡ್ತಾ ಇಲ್ಲ, ವಿದ್ಯುತ್ ಸಪ್ಲೈ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಆ ಮೇಲಿಂದ ಮೇಲೆ ಆ ಟಿಸಿಗಳು, ಟ್ರಾನ್ಸ್ಫಾರ್ಮರ್ಗಳು ಕೊಡ್ತಾ ಇದೆ. ಅದ್ರ ಬಗ್ಗೆಯೂ ಕೂಡ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿಯ ಜೆಸ್ಕಾಂ ಅಧಿಕಾರಿಗಳು ಲಕ್ಷ್ಯ ಆಗ್ತಾ ಇಲ್ಲ ಮತ್ತು ಸಮಯಕ್ಕೆ ಸರಿಯಾಗಿ ಇವತ್ತು ಟ್ರಾನ್ಸ್ಫಾರ್ಮರ್ಗಳನ್ನು ಕೊಡ್ತಾ ಇಲ್ಲ. ತದನಿಮಿತ್ತವಾಗಿ ನಮ್ಮ ಪ್ರತಿಭಟನೆ ಮೆರವಣಿಗೆಯಲ್ಲಿ ಮಾಡ್ತಾ ಇದ್ವಿ, ಪ್ರತಿಭಟನೆ ಮಾಡ್ತಾ ಇದ್ವಿ. ಎಲ್ಲಿವರೆಗೂಪ್ಪ ಅಂತಂದ್ರೆ ಇವ್ರು ಸ್ವಲ್ಪ ಸಮರ್ಪಕವಾಗಿ ವ್ಯವಸ್ಥೆ ಕಲ್ಪಿಸಿರೋದು ಒಂದು ಪ್ರತಿಭಟನೆ ಮುಂದುವರಿತದೆ. ಇದೇ ರೀತಿ ಮುಂದುವರೆದ್ರೆ ನಾವು ಮತ್ತೆ ಎಮ್ಡಿ ಕಚೇರಿಗೂ ಕೂಡ ಮುತ್ತಿಗೆ ಹಾಕಿ ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಇಲ್ಲಿ ಅಧಿಕಾರಿಗಳು ಅನೇಕ ವಿಷಯದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಸುತ್ತಾಗ ರೈತರ ಕಡೆಯಿಂದ ರೊಕ್ಕ ವಸೂಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಕತ್ತಾರೆ. ಅದ್ರ ಜೊತೆಗೆ ಈಗ ರೈತರ ಬೆಳೆ ಏನಪ್ಪ ಅಂತಂದರೆ, ಈಗ ಗೋಧಿ, ತೊಗರಿ, ಇಲ್ಲಿತ್ರ ಉಳ್ಳಾಗಡ್ಡಿ ಇಷ್ಟೆಲ್ಲ ನೀರು ಉಳಿಸೋ ಒಂದು ಹಂಗಾಮ ಸೀಸನ್ ಅದ. ಇಂಥ ವೇಳೆಯಲ್ಲಿ ಏನಪ್ಪ ಅಂತಂದರೆ ಜೆಸ್ಕಾಂ ಅಧಿಕಾರಿಗಳು ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಈ ನಮ್ಮ ಪ್ರತಿಭಟನೆ ಇನ್ನು ಮುಂದೆ ಮತ್ತೆ ಇದು ಅವರು ಸರಿಪಡಿಸ್ತಿದ್ರೆ ಮತ್ತೆ 8 ದಿನದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೇನೆ.